Linear equations in one variable. Exercise 3.1. Solve the following equations. ನೋಡಿ ನಮಗೆ ಡಿಫ್ರೆಂಟ್ ಲೀನಿಯರ್ ಈಕ್ವೇಶನ್ಸ್ ಅನ್ನ ಕೊಟ್ಟಿದ್ದಾನೆ. ಸಾಲ್ವ್ ಅಂತ ಹೇಳಿದ್ರೆ ಈ ಈಕ್ವೇಶನ್ ಅಲ್ಲಿ ಇರುವಂತಹ ವೇರಿಯಬಲ್ ನ ವ್ಯಾಲ್ಯೂ ಅನ್ನ ಫೈಂಡ್ ಮಾಡಿ ಅಂತ. ನಾನಿಲ್ಲಿ ಇದನ್ನ ಸಾಲ್ವ್ ಮಾಡೋದಕ್ಕೆ ಬಳಸ್ತಾ ಇರೋ ಮೆಥಡ್ ಅಂದ್ರೆ ಟ್ರಾನ್ಸ್ಪೋಸ್ ಮೆಥಡ್ ಅನ್ನ ಬಳಸ್ತಾ ಇದ್ದೀವಿ. ಹಾಗಾದ್ರೆ ಟ್ರಾನ್ಸ್ಪೋಸ್ ಮೆಥಡ್ ಅಂದ್ರೆ ಇಷ್ಟೇ, ಚೇಂಜಿಂಗ್ ದ ಸೈಡ್ ಆಫ್ ದ ನಂಬರ್. ಹಾಗಾದ್ರೆ ಚೇಂಜಿಂಗ್ ದ ಸೈಡ್ ಆಫ್ ದ ನಂಬರ್ ಅಂದ್ರೆ ಈಕ್ವೇಶನ್ ಅಲ್ಲಿ ನಮಗೆ ಟೂ ಸೈಡ್ಸ್ ಇರುತ್ತೆ, ಒಂದು ಲೆಫ್ಟ್ ಸೈಡ್ ಇನ್ನೊಂದು ರೈಟ್ ಸೈಡ್. ಲೆಫ್ಟ್ ಸೈಡ್ ಅನ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಹೇಳ್ತೀವಿ, ರೈಟ್ ಸೈಡ್ ಅನ್ನ ರೈಟ್ ಹ್ಯಾಂಡ್ ಸೈಡ್ ಅಂತ ಹೇಳ್ತೀವಿ. ನಾವಿಲ್ಲಿ ಟ್ರಾನ್ಸ್ಪೋಸ್ ಮೆಥಡ್ ಅನ್ನ ಮಾಡುವಾಗ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡಿಗೆ ನಂಬರ್ ಅನ್ನ ಶಿಫ್ಟ್ ಮಾಡಬಹುದು, ಅದೇ ರೀತಿ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡಿಗೂ ನಂಬರ್ ಅನ್ನ ಶಿಫ್ಟ್ ಮಾಡಬಹುದು. ಯಾವ ರೀತಿ ಶಿಫ್ಟಿಂಗ್ ಅನ್ನ ಮಾಡಬೇಕು, ಯಾವ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತ ನಾವು ಒಂದೊಂದೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಕಲಿತಾ ಹೋಗೋಣ. ನೋಡಿ ಮೊದಲನೇ ಪ್ರಾಬ್ಲಮ್ x-2=7 ಅಂತ ಇದೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಬೇಕಲ್ವಾ ನಮಗೆ, ಎಕ್ಸ್ ವ್ಯಾಲ್ಯೂ ಬೇಕು ಅಂದರೆ -2 ಅನ್ನು ನಾನೇನು ಮಾಡ್ತೀನಿ ರೈಟ್ ಸೈಡಿಗೆ ಶಿಫ್ಟ್ ಅಂದರೆ ಟ್ರಾನ್ಸ್ಪೋಸ್ ಮಾಡ್ತೀವಿ. ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ ಹಾಗೆ ಉಳಿತು, -7 ಹಾಗೆ ಇರುತ್ತೆ. -2 ಟ್ರಾನ್ಸ್ಪೋಸ್ ಆದಾಗ ಆ ಸೈಡ್ ಈಕ್ವಲ್ಟಿಂದ ಆ ಸೈಡಿಗೆ ಶಿಫ್ಟ್ ಆದಾಗ ಏನಾಗುತ್ತೆ, -2 ಇರೋದು ಸೈನ್ ಚೇಂಜ್ ಆಗುತ್ತೆ, +2 ಆಗುತ್ತೆ. ಗೊತ್ತಾಗ್ತಾ ಇದೆಯಾ, -2 ಇರೋದು ಟ್ರಾನ್ಸ್ಪೋಸ್ ಆದಾಗ +2 ಆಗುತ್ತೆ. x=, ನೋಡಿ ಇಲ್ಲಿ ಎರಡು ಹತ್ರ ಅಡಿಷನ್, ಪ್ಲಸ್ ಪ್ಲಸ್ ಇರೋದ್ರಿಂದ ಅಡಿಷನ್ ಆಗುತ್ತೆ, 7-2 ಆ್ಯಡ್ ಆಯಿತು ಅಂದರೆ 9. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನಾಯಿತು, 9 ಬಂತು. ನೆಕ್ಸ್ಟ್ ನೋಡೋಣ, ಪ್ರಾಬ್ಲಮ್ ಏನಿದೆ, y+3=10 ಇದೆ. ವೇರಿಯಬಲ್ ವೈ ವ್ಯಾಲ್ಯೂ ಬೇಕು ನನಗೆ, +3 ಬೇಡ. ಹಾಗಾಗಿ ನಾನೇನು ಮಾಡ್ತೀನಿ, ಇದನ್ನು ಟ್ರಾನ್ಸ್ಪೋಸ್ ಮಾಡ್ತೀನಿ ಆ ಸೈಡಿಗೆ. y=10, +3 ಇರೋದು ಆ ಸೈಡಿಗೆ ಟ್ರಾನ್ಸ್ಪೋಸ್ ಆದರೆ ಏನಾಗುತ್ತೆ, -3 ಆಗುತ್ತೆ. ನೋಡಿ ಫಸ್ಟ್ ಪ್ರಾಬ್ಲಮಲ್ಲಿ -2 ಇತ್ತು, ಟ್ರಾನ್ಸ್ಪೋಸ್ ಆದಾಗ ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು, ಅದೇ ರೀತಿ ಪ್ಲಸ್ ಇದ್ದಿದ್ದು ಟ್ರಾನ್ಸ್ಪೋಸ್ ಆದಾಗ ಏನಾಗುತ್ತೆ, ಮೈನಸ್ ಆಗುತ್ತೆ, -3. y=, ನೋಡಿ ಪ್ಲಸ್ ಇದೆ ಇಲ್ಲಿ 10-ಗೆ, 3-ಗೆ ಮೈನಸ್ ಇದೆ, ಡಿಫ್ರೆಂಟ್ ಸೈನ್ ಇದೆ ಅಂದಾಗ ಸಬ್ಟ್ರಾಕ್ಷನ್ ಮಾಡ್ತೀವಿ. 10-ಅಲ್ಲಿ 3 ಹೋಯಿತು ಅಂದರೆ 7, 10 ಈಸ್ ಬಿಗ್ಗರ್ ದೇರ್ ಫೋರ್ ಸೈನ್ ಈಸ್ ಪ್ಲಸ್, ವೈ ವ್ಯಾಲ್ಯೂ ಏನಾಯಿತು, +7 ಆಯಿತು. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್, x=z+2 ಇದೆ. ನನಗೆ ಝೆಡ್ ವ್ಯಾಲ್ಯೂ ಬೇಕಾಗಿರೋದನ್ನ, ಝೆಡ್ ಜೊತೆಗಿರುವಂಥ ನಂಬರನ್ನು ಆ ಸೈಡಿಗೆ ಶಿಫ್ಟ್ ಮಾಡೋಣ. ನೋಡಿ +2 ಇರೋದೇನಾಯಿತು, ಲೆಫ್ಟ್ ಸೈಡಿಗೆ ಟ್ರಾನ್ಸ್ಪೋಸ್ ಆಗುತ್ತೆ. ಅವಾಗ ಏನಾಯಿತು, 6, +2 ಟ್ರಾನ್ಸ್ಪೋಸ್ ಆದಾಗ -2 ಆಯಿತು, =z. ದೆನ್ಫೋರ್ 6-ಗೆ ಪ್ಲಸ್ ಇದೆ, 2-ಗೆ ಮೈನಸ್ ಇದೆ, ಡಿಫ್ರೆಂಟ್ ಸೈನ್ ಅಂದರೆ ಸಬ್ಟ್ರಾಕ್ಷನ್. 6-ಅಲ್ಲಿ 2 ಹೋದರೆ 4, 6 ಈಸ್ ಬಿಗ್ಗರ್ ಸೈನ್ ಈಸ್ ಪ್ಲಸ್, ಹಾಗಾದರೆ ದೇರ್ಫೋರ್ z=4 ಆಗಿರುತ್ತೆ. ಅರ್ಥ ಆಗ್ತಿದೆಯಾ ಟ್ರಾನ್ಸ್ಪೋಸ್ ಮೆಥಡ್? ಹಾಗಾದರೆ ನೋಡಿ ಫೋರ್ತ್ ಕ್ವಶನ್ ನೋಡಿ, 3/7 + x=17/7 ಇದೆ. ಎಕ್ಸ್ ವ್ಯಾಲ್ಯೂ ಬೇಕು, ಹಾಗಾದರೆ ಇದನ್ನು 3/7 ಟ್ರಾನ್ಸ್ಪೋಸ್ ಮಾಡ್ತೀನಿ. 3/7 ಏನಿದೆ ಸೈನು, ಪ್ಲಸ್ ಇದೆ. ಓಕೆ, x=17/7 ಹಾಗೇ ಇರುತ್ತೆ. +3/7 ಟ್ರಾನ್ಸ್ಪೋಸ್ ಆದಾಗ ಏನಾಯಿತು, -3/7 ಆಯಿತು. ನೋಡಿ x=, ಡಿನಾಮಿನೇಟರ್ಗಳು ಸೇಮ್ ಇದ್ದಾಗ ನಾವು LCM ತೆಗೆಯುವಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ÷7, 17-3 ಆಯಿತು. x=, ಪ್ಲಸ್ಸು ಮೈನಸ್ಸು ಇದೆ, ಸಬ್ಟ್ರಾಕ್ಷನ್ ಆಗುತ್ತೆ. ಹಾಗಾದರೆ 17-3 ಹೋದ್ರೆ ಏನಾಯಿತು, 14/7 ಆಯಿತು. ನೀವಿಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಏನಾದ್ರೆ ಸಿಂಪ್ಲಿಫೈ ಮಾಡೋದಾದರೆ ಸಿಂಪ್ಲಿಫೈ ಮಾಡ್ಬೋದು. 14/7 ಇದೆ, ಎಸ್, 7 ಡಿವೈಡ್ ಆಗುತ್ತೆ ನೋಡಿ, 7-1 = 7, 7-2 = 14 ಆಯಿತು. ದೇರ್ಫೋರ್ x=+2 ಆನ್ಸರ್ ಆಗುತ್ತೆ. ಈ ರೀತಿಯಾಗಿ ನೀವು ಸಾಲ್ವನ್ನು ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ ನೆಕ್ಸ್ಟ್ ಕ್ವಶನ್ ತೊಗೊಂಡಿದ್ದೀನಿ, ಏನಿದೆ, 6x=12. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಈ ಹಿಂದೆ ಪ್ಲಸ್ ಬರ್ತಾ ಇತ್ತು ಎಕ್ಸ್ ಮತ್ತು ನಂಬರ್ನ ನಡುವೆ, ಇಲ್ಲ ಮೈನಸ್ ಬರ್ತಾ ಇತ್ತು, ಆದರೆ ಈಗ ಏನಾಯಿತು, 6x ಅಂತ ಹೇಳಿದರೆ 6×x ಆಯಿತು. ಹಾಗಾದರೆ 6×x ಅಂದರೆ ಮಲ್ಟಿಪ್ಲೈ ಇತ್ತು ಅಂದರೆ ಮಲ್ಟಿಪ್ಲೈ ಇರೋದನ್ನು ನಾನು ಟ್ರಾನ್ಸ್ಪೋಸ್ ಮಾಡಿದಾಗ ಅಂದರೆ ಆ ಸೈಡಿಗೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ, ಮಲ್ಟಿಪ್ಲೈ ಇರೋದು ಡಿವೈಡ್ ಆಗುತ್ತೆ, ಡಿವೈಡ್ ಇದ್ದರೆ ಮಲ್ಟಿಪ್ಲೈ ಆಗುತ್ತೆ ಅಷ್ಟೇ. ನೋಡಿ ಹಾಗಾದರೆ 6×x 6 ಇರೋದ್ರಿಂದ ಡಿವೈಡ್ ಆಗುತ್ತೆ. ನೆಕ್ಸ್ಟಿಗೆ x=12/6 ಆಯಿತು. ಸಿಂಪ್ಲಿಫೈ ಆದರೆ ಸಿಂಪ್ಲಿಫೈ ಮಾಡಿ, ಎಸ್ ಹೋಗುತ್ತೆ ನೋಡಿ, 6×1 = 6×2 = 12, ಆನ್ಸರ್ ಏನಾಯಿತು, x=+2 ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ,
ಟಿ ಡಿವೈಡ್ ಬೈ ಫೈವ್ ಇದೆ, ಡಿವೈಡ್ ಬೈ ಇರೋದ್ರಿಂದ ಶಿಫ್ಟ್ ಅನ್ನು ಮಾಡ್ತೀನಿ ಅಂದರೆ ಟ್ರಾನ್ಸ್ಪೋಸ್ ಅನ್ನು ಮಾಡ್ತೀನಿ, ಹಾಗಾದ್ರೆ ಏನಾಗುತ್ತೆ ಮಲ್ಟಿಪ್ಲೈ ಆಗುತ್ತೆ ಟಿ ಹಾಗೇ ಇದೆ. ಟಿ ಈಸ್ ಈಕ್ವಲ್ ಟು 10 ಡಿವೈಡ್ ಬೈ ಫೈವ್ ಇದ್ದಿದ್ದು ಮಲ್ಟಿಪ್ಲೈ ಬೈ ಫೈವ್ ಆಯಿತು, ಟಿ ಈಸ್ ಈಕ್ವಲ್ ಟು 10 ಪೈಸ 50 ಆಗೋಗುತ್ತೆ. ಹಾಗಾದರೆ ಟಿ ಈಸ್ ಈಕ್ವಲ್ ಟು ಎಷ್ಟು ಆನ್ಸರ್ 50 ಆಗೋಯ್ತು. ನೋಡಿ ನೆಕ್ಸ್ಟ್ ಕ್ವಶನ್, 2x ಡಿವೈಡ್ ಬೈ 3 ಈಸ್ ಈಕ್ವಲ್ ಟು 18 ಇದೆ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಇಲ್ಲಿ ಟೂ ನಂಬರ್ಸನ್ನು ಟ್ರಾನ್ಸ್ಪೋಸ್ ಮಾಡಬೇಕಾಗುತ್ತೆ. ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ 2x ಡಿವೈಡ್ ಬೈ 3 ಇದೆಯಲ್ಲ, ಡಿವೈಡ್ ಬೈ 3ಯನ್ನು ಟ್ರಾನ್ಸ್ಪೋಸ್ ಮಾಡ್ತೀನಿ. ಏನಾಗುತ್ತೆ ನೋಡಿ, 2x ಈಸ್ ಈಕ್ವಲ್ ಟು 18 ಡಿವೈಡ್ ಬೈ 3 ಟ್ರಾನ್ಸ್ಪೋಸ್ ಆದಾಗ ಏನಾಗುತ್ತೆ ಮಲ್ಟಿಪ್ಲೈ ಬೈ 3 ಆಯಿತು. ನೋಡಿ ನಾನು ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ 18 ಇಂಟು 3 ಇದೆಯಲ್ಲ ಮಲ್ಟಿಪ್ಲೈ ಮಾಡಲ್ಲ, ಯಾಕೆ ಅಂದರೆ 2x ಇದೆಯಲ್ಲ, ಇಲ್ಲಿ 2 ಇಂಟು ಎಕ್ಸ್ ಆಯಿತು, ಆ 2ಅನ್ನು ಟ್ರಾನ್ಸ್ಪೋಸ್ ಮಾಡ್ತೀನಿ. ಆವಾಗ 2 ಇಂಟು ಇರೋದೇನಾಯಿತು ಡಿವೈಡ್ ಬೈ ಆಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 18 ಇಂಟು 3 ಡಿವೈಡ್ ಬೈ 2. ಯಾಕೆ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಲಿಲ್ಲ ಅಂದರೆ ಇಲ್ಲಿ ಡಿವೈಡ್ ಆಗುತ್ತೆ ನೋಡಿ, ಸಿಂಪ್ಲಿಫೈಗೆ ಈಸಿ ಆಗುತ್ತೆ ಅಷ್ಟೇ. ಹಾಗಾಗಿ 2 1 2 2 9 18 ಆಯಿತು. ಹಾಗಾದ್ರೆ ಉಳಿದಿದ್ದೇನು, ಎಕ್ಸ್ ಈಸ್ ಈಕ್ವಲ್ ಟು 9 ಇಂಟು 3 ದೇರ್ ಓರ್ ಎಕ್ಸ್ ಈಸ್ ಈಕ್ವಲ್ ಟು 9 3 ಸಹ ಎಷ್ಟು 27. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಎಷ್ಟು 27 ಆಗೋಯಿತು. ನೆಕ್ಸ್ಟ್ ನೋಡಿ, 8th ಪ್ರಾಬ್ಲಮ್ ಏನಿದೆ ಅಂದರೆ 1.6 ಈಸ್ ಈಕ್ವಲ್ ಟು ವೈ ಬೈ 1.5 ಇದೆ. ಹಾಗಾದರೆ ಡಿವೈಡ್ ಬೈ ಇರೋದ್ರಿಂದ ಟ್ರಾನ್ಸ್ಪೋಸ್ ಮಾಡ್ತೀನಿ. ಅವಾಗ ಏನಾಗುತ್ತೆ 1.6 ಇಂಟು 1.5 ಈಸ್ ಈಕ್ವಲ್ ಟು ವೈ ಆಯಿತು. ಹಾಗಾದರೆ ಈಗ 1.6 ಇಂಟು 1.5ನ್ನು ಮಲ್ಟಿಪ್ಲೈ ಮಾಡಬೇಕು. ಇದು ಡೆಸಿಮಲ್ ನಂಬರ್ ಆಗಿದೆ, ನಾನು ಪಾಯಿಂಟ್ಸ್ಗಳನ್ನು ಹಾಗೆ ಬಿಟ್ಟು ಜಸ್ಟ್ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡ್ತೀನಿ. ಫಸ್ಟಿಗೆ 15 6 90 0, 9 ಕ್ಯಾರಿ ಆಯಿತು, 15 1 15 ಆಯಿತು, 15ಗೆ 9ನ್ನು ಆ್ಯಡ್ ಮಾಡಿ ಎಷ್ಟು ಬರುತ್ತೆ 24 ಬಂತು. ಈಗ ನೋಡಿ 1.5ಅಲ್ಲಿ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ, 1.6ಅಲ್ಲಿ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ ರೈಟ್ ಸೈಡಿಂದ. ಹಾಗಾದರೆ ಇಲ್ಲಿ ಆನ್ಸರಿಗೆ ಏನಾಗುತ್ತೆ, ಇಲ್ಲಿ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇತ್ತು, ಇಲ್ಲೂ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ ಅಂದರೆ ಆನ್ಸರಲ್ಲಿ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಬರುತ್ತೆ. ನೋಡಿ ಫಸ್ಟ್ ಸೆಕೆಂಡ್ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಬರುತ್ತೆ, ಈಸ್ ಈಕ್ವಲ್ ಟು ವೈ. ಹಾಗಾದರೆ ವೈ ಈಸ್ ಈಕ್ವಲ್ ಟು ಆನ್ಸರ್ ಏನು ಬರಿಬೋದು, 2.40 ಬಿಡ್ತೀನಿ, ವೈ ಈಸ್ ಈಕ್ವಲ್ ಟು 2.4 ಆಗಿರುತ್ತೆ. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್, 7x - 9 ಈಸ್ ಈಕ್ವಲ್ ಟು 16 ಇದೆ. ಇಲ್ಲಿ ಏನು ಮಾಡೋಣ, ಫಸ್ಟಿಗೆ -9ಅನ್ನು ಟ್ರಾನ್ಸ್ಪೋಸ್ ಮಾಡ್ತೀನಿ. ಆನ್ಸರ್ ಏನು ಬರುತ್ತೆ ನೋಡಿ, 7x ಈಸ್ ಈಕ್ವಲ್ ಟು 16 -9 ಆ ಸೈಡಿಗೆ ಟ್ರಾನ್ಸ್ಪೋಸ್ ಆದಾಗ ಏನಾಗುತ್ತೆ +9 ಆಗೋಯಿತು. 7x ಈಸ್ ಈಕ್ವಲ್ ಟು 16 + 9, 16 + 9 ಅಂದರೆ ಆನ್ಸರ್ ಏನು ಬರುತ್ತೆ 25 ಆಗುತ್ತೆ ಅಲ್ವಾ. ನೆಕ್ಸ್ಟ್ ಏನು ಮಾಡೋಣ, 7x ಇದೆ ಅಲ್ವಾ, 7ಅನ್ನು ಟ್ರಾನ್ಸ್ಪೋಸ್ ಮಾಡ್ತೀನಿ. ಮಲ್ಟಿಪ್ಲೈ ಇರೋದೇನಾಗುತ್ತೆ ಡಿವೈಡ್ ಬೈ ಆಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 25/7 ಆಗೋಗುತ್ತೆ. ಹಾಗಾದರೆ ಎಕ್ಸ್ ಇದು ನೋಡಿ ಸಿಂಪ್ಲಿಫೈ ಹೋಗುತ್ತೆ ಯಾವುದಾದ್ರೂ ನಂಬರಿಂದ ಅಂತೇಳಿದರೆ, ಇದು ಯಾವ ನಂಬರಿಂದನೂ ಡಿವೈಡ್ ಆಗಲ್ಲ. ಹಾಗಾದರೆ ಆನ್ಸರ್ ಏನು, ಎಕ್ಸ್ ಈಸ್ ಈಕ್ವಲ್ ಟು 25/7 ಆಗುತ್ತೆ. ನೋಡಿ 10th ಕ್ವಶನ್ ನೋಡಿದರೆ, 14y - 8 ಈಸ್ ಈಕ್ವಲ್ ಟು 13 ಇದೆ. ಹಾಗಾದ್ರೆ ಫಸ್ಟಿಗೆ ಯಾವುದನ್ನು ಟ್ರಾನ್ಸ್ಪೋಸ್ ಮಾಡಬೇಕು, -8ಅನ್ನು ಟ್ರಾನ್ಸ್ಪೋಸ್ ಮಾಡಬೇಕು. ಯಾಕೆ ಅಂದರೆ 14 × y ಇದೆಯಲ್ಲ, ಡೈರೆಕ್ಟಾಗಿ ನಾವು ಇಂಟು ಇರೋದನ್ನು ಟ್ರಾನ್ಸ್ಪೋಸ್ ಮಾಡೋಕೆ ಬರಲ್ಲ, ಇದ್ರ ಜೊತೆಗಿರೋ ನಂಬರನ್ನು ಫಸ್ಟಿಗೆ ಟ್ರಾನ್ಸ್ಪೋಸ್ ಮಾಡಿ ನಂತರ ನಾವು 14ಅನ್ನು ಟ್ರಾನ್ಸ್ಪೋಸ್ ಮಾಡಬೇಕಾಗತ್ತೆ. 14y ಈಸ್ ಈಕ್ವಲ್ ಟು 13, -8ಅನ್ನು ನಾನು ಟ್ರಾನ್ಸ್ಪೋಸ್ ಮಾಡಿದರೆ ಏನಾಗುತ್ತೆ +8 ಆಗುತ್ತೆ. 14y ಈಸ್ ಈಕ್ವಲ್ ಟು ++ ಇರೋದ್ರಿಂದ ಅಡಿಷನ್ ಆಗುತ್ತೆ, ಆನ್ಸರ್ ಏನು ಬರುತ್ತೆ 21 ಬರುತ್ತೆ. ವೈ ಈಸ್ ಈಕ್ವಲ್ ಟು ನೋಡಿ 14 × y ಇರೋದ್ರಿಂದ 14 × ಮಲ್ಟಿಪ್ಲಿಕೇಶನ್ ಇರೋದೇನಾಯಿತು ಟ್ರಾನ್ಸ್ಪೋಸ್ ಆದರೆ ಡಿವೈಡ್ ಆಗುತ್ತೆ 21/14 ಆಯಿತು. ಹಾಗಾದರೆ 21/14 ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ನೋಡಿದರೆ 7ಇಂದ ಡಿವೈಡ್ ಆಗುತ್ತೆ. 7 2 = 14, 7 3 = 21 ಆಗುತ್ತೆ. ಹಾಗಾದರೆ ಆನ್ಸರ್ ಏನು ಬರುತ್ತೆ, ವೈ ಈಸ್ ಈಕ್ವಲ್ ಟು 3/2 ಆಗುತ್ತೆ. ನೆಕ್ಸ್ಟ್ ನೋಡಿ, 11th ಕ್ವಶನ್ ಇದೆ ಇಲ್ಲಿ, 17 + 6p ಈಸ್ ಈಕ್ವಲ್ ಟು 9 ಇದೆ. ಹಾಗಾದರೆ 6p - 6 × p ಇದೆ, ಇದನ್ನು ನನಗೆ ಟ್ರಾನ್ಸ್ಪೋಸ್ ಮಾಡೋಕ್ಕೆ ಬರಲ್ಲ, ಫಸ್ಟಿಗೆ ಏನು ಮಾಡಬೇಕು 17ಅನ್ನು ಟ್ರಾನ್ಸ್ಪೋಸ್ ಮಾಡಬೇಕಾಗತ್ತೆ. ಹಾಗಾದರೆ +17ಅನ್ನು ಟ್ರಾನ್ಸ್ಪೋಸ್ ಮಾಡ್ತೀನಿ. ನೋಡಿ ಪ್ಲಸ್
6p is equal to 9 plus 17 transpose adre minus 17 agate. 6p is equal to plus or minus the subtraction agate. 17 and 9 anna subtraction madidre answer 8 barutte. 17 bigger agirodrinda sign minus agoyitu. Next step alli en madbeku 6 into p andre multiply irodrinda transpose adre enagutte divide agutte. P is equal to minus 8 divided by 6 agoyitu. ನೋಡಿ ಯಾವುದು ಇದು ಸಿಂಪ್ಲಿಫೈ ಆಗುತ್ತೆ, ಯಾವುದಾದ್ರು ನಂಬರಿಂದ ಸೇಮ್ ನಂಬರಿಂದ ನ್ಯೂಮರೇಟರ್ ಡಿನಾಮಿನೇಟರ್ ಡಿವೈಡ್ ಆಗುತ್ತೆ ಅಂದರೆ ಎಸ್ ತ್ರೀಯಿಂದ ಡಿವೈಡ್ ಟೂಯಿಂದ ಡಿವೈಡ್ ಆಗುತ್ತೆ. ಟೂ ತ್ರೀ ಸ ಸಿಕ್ಸ್, ಟೂ ಫೋರ್ ಸ ಏಯ್ಟ್. ಆದರೆ ಆನ್ಸರ್ ಏನಾಯಿತು, ಪಿ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಬೈ ತ್ರೀ ಆಗಿರುತ್ತೆ. ನೋಡಿ ಈ ಎಕ್ಸಸೈಸಲ್ಲಿ ಲಾಸ್ಟ್ ಪ್ರಾಬ್ಲಮ್ ಇದು. ಎಸ್ ಎಕ್ಸ್ ಬೈ ತ್ರೀ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಸೆವೆನ್ ಬೈ ಫಿಫ್ಟೀನ್ ಇದೆ. ಎಕ್ಸ್ ಡಿವೈಡ್ ಬೈ ತ್ರೀ ಇದು ಹಾಗೆ ಇರುತ್ತೆ ಎಕ್ಸ್ ಜೊತೆಗಿರೋದ್ರಿಂದ. ಇದ್ರ ಜೊತೆಗಿರೋ ನಂಬರ್ ಅದು ಪ್ಲಸ್ ಒನ್ನನ್ನು ನಾನು ಟ್ರಾನ್ಸ್ಪೋಸ್ ಮಾಡ್ತೀನಿ. ಎಕ್ಸ್ ಡಿವೈಡ್ ಬೈ ತ್ರೀ ಈಸ್ ಈಕ್ವಲ್ ಟು ಸೆವೆನ್ ಬೈ ಫಿಫ್ಟೀನ್ ಪ್ಲಸ್ ಒನ್ನು ಟ್ರಾನ್ಸ್ಪೋಸ್ ಆದಾಗ ಮೈನಸ್ ಒನ್ ಆಗುತ್ತೆ. ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡಬೇಕು. ನೋಡಿ ಡಿವೈಡ್ ಬೈ ಏನು ಇಲ್ಲ ಅಂದರೆ ಒನ್ ಇರುತ್ತೆ. ಹಾಗಾದರೆ ಫಿಫ್ಟೀನ್ ಮತ್ತು ಒನ್ನಿಗೆ ಏನು ಮಾಡಬೇಕು, ನಾನು ಎಲ್ ಸಿ ಎಮನ್ನು ತೆಗಿಬೇಕಾಗತ್ತೆ. ಯಾವುದೇ ನಂಬರ್ ಜೊತೆ ಒನ್ ಇತ್ತು ಅಂದರೆ ಎಲ್ ಸಿ ಎಮ್ ಫಿಫ್ಟೀನೇ ಆಗಿರುತ್ತೆ. ಓಕೆ, ಹಾಗಾದರೆ ಎಕ್ಸ್ ಬೈ ತ್ರೀ ಈಸ್ ಈಕ್ವಲ್ ಟು ಡಿವೈಡ್ ಬೈ ಫಿಫ್ಟೀನ್ ಮೈನಸ್ ಡಿವೈಡ್ ಬೈ ಫಿಫ್ಟೀನ್ ಆಗಿತ್ತು. ಯಾವುದು ಎಲ್ ಸಿ ಎಮ್ ಅನ್ನು ತೆಗೆದಿರ್ತೀವಿ ಅದೇ ಏನಾಗಿರುತ್ತೆ, ಎರಡಕ್ಕೂ ಡಿವೈಡ್ ಬೈ ಅಂದರೆ ಡಿನಾಮಿನೇಟರ್ಗಳನ್ನು ಸೇಮ್ ಮಾಡ್ಕೊಳುತ್ತೆ. ಹಾಗಾದರೆ ಫಿಫ್ಟೀನಿಗೆ ಏನನ್ನು ಮಲ್ಟಿಪ್ಲೈ ಮಾಡಿದರೆ ಫಿಫ್ಟೀನ್ ಬರುತ್ತೆ, ಒನ್. ಅದೇ ಒಂದನ್ನು ನ್ಯೂಮರೇಟರ್ಗೂ ಮಲ್ಟಿಪ್ಲೈ ಮಾಡಬೇಕು. ಒನ್ನಿಗೆ ಏನು ಮಲ್ಟಿಪ್ಲೈ ಮಾಡಿದರೆ ಫಿಫ್ಟೀನ್ ಬರುತ್ತೆ, ಫಿಫ್ಟೀನ್. ಹಾಗಾಗಿ ನ್ಯೂಮರೇಟರಲ್ಲೂ ಫಿಫ್ಟೀನನ್ನು ಮಲ್ಟಿಪ್ಲೈ ಮಾಡ್ತೀನಿ. ಸೆವೆನ್ ಒನ್ ಸ ಸೆವೆನ್ ಮೈನಸ್ ಒನ್ ಫಿಫ್ಟೀನ್ ಸ ಫಿಫ್ಟೀನ್ ಆಗೋಯಿತು. ಹಾಗಾದರೆ ಡಿನಾಮಿನೇಟರ್ಗಳು ಏನಾಗಿದೆ, ಸೇಮ್ ಆಗಿರೋದ್ರಿಂದ ಹೋಲ್ ಡಿವೈಡ್ ಬೈ ಫಿಫ್ಟೀನ್ ಆಯಿತು. ಸೆವೆನ್ ಮೈನಸ್ ಫಿಫ್ಟೀನ್ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಎಕ್ಸ್ ಡಿವೈಡ್ ಬೈ ತ್ರೀ ಈಸ್ ಈಕ್ವಲ್ ಟು ಪ್ಲಸ್ಸು ಮೈನಸ್ ಇರೋದ್ರಿಂದ ಸಬ್ಟ್ರಾಕ್ಷನ್ ಮಾಡ್ತೀವಿ. ಫಿಫ್ಟೀನಲ್ಲಿ ಸೆವೆನನ್ನು ಸಬ್ಟ್ರಾಕ್ಷನ್ ಮಾಡಿದರೆ ಆನ್ಸರ್ ಏನು ಬರುತ್ತೆ, ಏಯ್ಟ್ ಬರುತ್ತೆ. ಫಿಫ್ಟೀನ್ ಬಿಗ್ಗರ್ ಆಗಿರೋದ್ರಿಂದ ಸೈನ್ ಮೈನಸ್ ಏಯ್ಟ್ ಬೈ ಫಿಫ್ಟೀನ್ ಆಯಿತು. ಈಗ ನೋಡಿ ಎಕ್ಸ್ ಡಿವೈಡ್ ಬೈ ತ್ರೀ ಇದೆ ಅಲ್ವಾ, ಆ ಡಿವೈಡನ್ನು ನಾನು ಟ್ರಾನ್ಸ್ಪೋಸನ್ನು ಮಾಡ್ತೀನಿ. ಅವಾಗ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಮೈನಸ್ ಏಯ್ಟ್ ಡಿವೈಡ್ ಬೈ ತ್ರೀ ಇದು ಡಿವೈಡ್ ಬೈ ತ್ರೀ ಇರೋದು ಟ್ರಾನ್ಸ್ಪೋಸ್ ಆದರೆ ಇಂಟು ತ್ರೀ ಆಗೋಯಿತು ಡಿವೈಡ್ ಬೈ ಫಿಫ್ಟೀನ್. ನೋಡಿ ಏನಾದರೂ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡಿ, ಡಿವೈಡ್ ಆದರೆ ಡಿವೈಡ್ ಮಾಡಿ. ಎಸ್ ತ್ರೀಯಿಂದ ಹೋಗುತ್ತೆ, ತ್ರೀ ಒನ್ ಸ ತ್ರೀ, ತ್ರೀ ಫೈ ಸ ಫಿಫ್ಟೀನ್. ಹಾಗಾದರೆ ಕ್ಯಾನ್ಸಲ್ ಆಯಿತು, ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರೆದ್ರೆ ಆಯಿತು. ಮೈನಸ್ಸಿಗೆ ಮೈನಸ್ ಆಗೇ ಬರುತ್ತೆ, ಒನ್ ಏಯ್ಟ್ ಸ ಏಯ್ಟ್ ಆಗುತ್ತೆ. ಡಿವೈಡ್ ಬೈ ಫೈವ್ಗೆ ಫೈವ್, ಹಾಗಾದರೆ ಎಕ್ಸ್ ವ್ಯಾಲ್ಯೂ ಮೈನಸ್ ಏಯ್ಟ್ ಬೈ ಫೈವ್ ಆಗಿರುತ್ತೆ. ಈ ರೀತಿಯಾಗಿ ನಾವು ಟ್ರಾನ್ಸ್ಪೋಸ್ ಮೆಥಡನ್ನು ಯೂಸ್ ಮಾಡಿಕೊಂಡು ಲೀನಿಯರ್ ಈಕ್ವೇಷನಲ್ಲಿರುವಂಥ ವೇರಿಯಬಲ್ನ ವ್ಯಾಲ್ಯೂನ ಫೈಂಡ್ ಮಾಡ್ಬೋದು.